ನಮಸ್ಕಾರ ಮಕ್ಕಳೇ. ಬಿ ಬಿ ಎ ಸ್ಟೂಡೆಂಟ್ ಸಿಕ್ಸ್ತ್ ಸೆಮಿಸ್ಟರ್ಸ್ಗೆ ನಾವು ಟೆಕ್ನಿಕ್ಸ್ ಫಾರ್ ಬಿಸ್ನೆಸ್ ಡಿಸಿಷನ್ ಟೂ ಅಂತೇಳಿ ತೆಗೆದುಕೊಂಡಿದ್ದೇವೆ. ಆಲ್ರೆಡಿ ನಿಮಗೆ ಸಿಲೆಬಸ್ ಗೊತ್ತಿದೆ. ಆ ಸಿಲೆಬಸ್ ಪ್ರಕಾರ ಥರ್ಡ್ ಸೆಷನನ್ನು ನಾವು ಕಾರಲೇಷನ್ಸನ್ನು ನೋಡ್ತಾ ಹೋಗ್ತೇವೆ ಅಥವಾ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಈಗ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ಸ್ ಎಕ್ಸಾಂಪಲ್ಸ್ ಅಸಂಪ್ಷನ್ಸ್ ಆ್ಯಂಡ್ ಫಾರ್ಮುಲಾ. ನಿಮಗೆ ಲಾಸ್ಟ್ ಸ್ಲೈಡ್ಸ್ಗಳಲ್ಲಿ ನಿಮಗೆ ಆಲ್ರೆಡಿ ಕಾರಲೇಷನ್ ಅಂದ್ರೇನು, ಕಾರಲೇಷನ್ ಕೋಎಫಿಷಿಯಂಟ್ ಅಂದ್ರೇನು, ಮೆಥಡ್ಸ್ ಆಫ್ ಕಾರಲೇಷನ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಅದೇ ಥರ ಈ ಸೆಷನಲ್ಲಿ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ಸ್ ಮುಖಾಂತರ ಯಾವ ಥರ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಮತ್ತು ಅದಕ್ಕೆ ಏನೇನು ಫಾರ್ಮುಲಾ ಬರ್ತದೆ, ದೆನ್ ಅಸಂಪ್ಷನ್ಸ್ ತೆಗೆದುಕೊಂಡಿದ್ದೇವೆ. ಅದರ ಜೊತೆಗೆ ಫಾರ್ಮುಲಾಸಲ್ಲಿ ಡಿಫರೆಂಟ್ ಫಾರ್ ಟೈಪ್ಸ್ ಆಫ್ ಫಾರ್ಮುಲಾಸ್ ಬರ್ತವೆ. ಒಂದು ಇಂಡಿವಿಜುವಲ್ ಸೀರೀಸ್ ಅಂತ ಹೇಳಿ ಕರಿತೇವೆ, ಡಿಸ್ಕ್ರೀಟ್ ಸೀರೀಸ್ ಅಂತ ಹೇಳಿ ಕರಿತೇವೆ, ಅದರ ಜೊತೆಗೆ ಕಂಟಿನ್ಯೂಸ್ ಸೀರೀಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಕಾರಲೇಷನ್ ಅನಾಲಿಸಿಸಲ್ಲಿ ಮೀನಿಂಗ್, ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ ಮೀನಿಂಗ್ ಅಸಂಪ್ಷನ್ಸ್ ಎಕ್ಸಾಂಪಲ್ಸ್ ಅನಾಲಿಸಿಸ್ ಆ್ಯಂಡ್ ಫಾರ್ಮುಲಾಸ್ ಆ್ಯಂಡ್ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಕಾರಲೇಷನ್, ಇದನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೇವೆ. ಲರ್ನಿಂಗ್ ಆಬ್ಜೆಕ್ಟಿವ್ಸ್, ದೀಸ್ ಕಾನ್ಸೆಪ್ಟ್ಸ್ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಬಿ ಫೆಮಿಲಿಯರೈಸ್ ವಿತ್ ದ ಟರ್ಮ್ಸ್ ಕಾರಲೇಷನ್. ಅಂದರೆ ನಾವು ಈ ಟಾಪಿಕಲ್ಲಿ ಅಥವಾ ಈ ಸೆಷನಲ್ಲಿ ಕಾನ್ಸೆಪ್ಟ್ ಯಾವ ಥರ ಮಕ್ಕಳಿಗೆ ಅರ್ಥ ಆಗ್ತದೆ, ರನಿಂಗ್ ದ ಟರ್ಮ್ಸ್ ಆಫ್ ಕಾರಲೇಷನ್ ಆ್ಯಂಡ್ ದ ಸ್ಟೂಡೆಂಟ್ ವಿಲ್ ಬಿ ಏಬಲ್ ಟು ನೋ ದ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್. ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ಸನ್ನು ಯಾವ ಥರ ಡಿಸ್ಕಸ್ ಮಾಡಿದ್ದೇವೆ ಅಥವಾ ಡಿಸ್ಕಸ್ ಮಾಡ್ತಾ ಇದ್ದೇವೆ ಅಂತ ಇಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೇವೆ. ದಿಸ್ ಹೆಲ್ಪ್ ದ ಸ್ಟೂಡೆಂಟ್ ಟು ನೋ ದ ಫಾರ್ಮುಲಾಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ ಆ್ಯಂಡ್ ವಿಚ್ ಮೆಥಡಾಲಜಿ ಈಸ್ ಯೂಸ್ಡ್, ಇದನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೇವೆ. ಸೆಷನ್ ಔಟ್ಕಮ್, ಬೈ ದ ಎಂಡ್ ಆಫ್ ದಿಸ್ ಸೆಷನ್ ಸ್ಟೂಡೆಂಟ್ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್. ಸ್ಟೂಡೆಂಟ್ ಶುಡ್ ಆಲ್ಸೋ ಬಿ ಏಬಲ್ ಟು ನೋ ದ ಫಾರ್ಮುಲಾಸ್ ಮೆಥಡ್ಸ್ ಟು ಸಾಲ್ವ್ ದ ಕಾರಲೇಷನ್ ಪ್ರಾಬ್ಲಮ್ ಆ್ಯಂಡ್ ಅನಲೈಸ್ ಆರ್ ಇಂಟರ್ಪ್ರಿಟಿಂಗ್ ದ ಸೇಮ್ ಅಂತ ಹೇಳಿದ್ರೆ ಅನಾಲಿಸಿಸ್ ಅಂತ, ಬಟ್ ಇಂಟರ್ಪ್ರಿಟೇಷನ್ಸನ್ನು ಯಾವ ಥರ ಮಾಡ್ತವೆ ಅದನ್ನು ನೋಡ್ತಾ ಬರೋದು. ಆಲ್ರೆಡಿ ಹೇಳಿದೆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ ಇಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಮ್ಯಾಥಮೆಟಿಕಲ್ ಮೆಥಡ್ ಇನ್ ವಿಚ್ ದ ನ್ಯೂಮರಿಕಲ್ ರೆಪ್ರೆಸೆಂಟೇಷನ್ ಈಸ್ ಅಪ್ಲೈಡ್ ಟು ಮೆಷರ್ ದ ಲೆವೆಲ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಲೀನಿಯರ್ಲಿ ರಿಲೇಟೆಡ್ ವೇರಿಯಬಲ್. ನೀವು ಆಲ್ರೆಡಿ ಹೇಳಿದೆ ಡಿಪೆಂಡೆಂಟ್ ವೇರಿಯಬಲ್ ಇರ್ತದೆ, ಇಂಡಿಪೆಂಡೆಂಟ್ ವೇರಿಯಬಲ್ ಇರ್ತದೆ. ಎಕ್ಸ್ ವೇರಿಯಬಲ್ಸ್ ಅಂತ ಹೇಳ್ತೇವೆ, ವೈ ವೇರಿಯಬಲ್ಸ್ ಅಂತ ಹೇಳ್ತೇವೆ. ಅದನ್ನು ಮ್ಯಾಥಮೆಟಿಕಲ್ ಮೆಥಡಲ್ಲಿ ನಾವು ಯಾವ ಥರ ಕ್ಯಾಲ್ಕುಲೇಟರ್ನ ಮಾಡ್ತಾ ಹೋಗ್ತೇವೆ ಆ್ಯಂಡ್ ಇಟ್ ಮಸ್ಟ್ ಬಿ ರೆಪ್ರೆಸೆಂಟೆಡ್ ಆರ್ ಇಟ್ ಮಸ್ಟ್ ಬಿ ಪ್ರೆಸೆಂಟೆಡ್ ಇನ್ ಎ ನ್ಯೂಮರಿಕಲ್ ವೇ, ನ್ಯೂಮರಿಕಲ್ ವೇನಲ್ಲಿ ಅಥವಾ ನಥಿಂಗ್ ಬಟ್ ವಿತ್ ದ ಹೆಲ್ಪ್ ಆಫ್ ದ ಫಾರ್ಮುಲಾ, ವಿತ್ ದ ಹೆಲ್ಪ್ ಆಫ್ ದ ಫಾರ್ಮುಲಾ ಮುಖಾಂತರ ನಾವೇನು ಮಾಡ್ತೇವೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೇವೆ. ದ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ಸ್ ನಥಿಂಗ್ ಬಟ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ ಇಸ್ ಎಕ್ಸ್ಪ್ರೆಸ್ಡ್ ಬೈ ಸ್ಮಾಲ್ ಲೆಟರ್ ಆರ್. ಸ್ಮಾಲ್ ಲೆಟರ್ ಆರಲ್ಲಿ ನಾವು ಅದನ್ನು ಆ ಒಂದು ಸೈನನ್ನು ಹಾಕ್ತೇವೆ ಅಥವಾ ಈ ಸಿಂಬಲ್ ಹಾಕ್ತೇವೆ ಅಂದರೆ ಈ ಸಿಂಬಲಿಗೆ ಏನು ಕರಿತೇವೆ ಅಂದರೆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ ಅಂತೇಳಿ ಕರಿತೇವೆ. ನಂತರ ಇಲ್ಲಿ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ ಎಕ್ಸಾಂಪಲ್ ಫಾರ್ ಅನಾಲಿಸಿಸ್ ಅಂತೇಳಿ ಹೇಳಿ, ಅಂದರೆ ನಾವು ಯಾವ ಥರ ಆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ಸನ್ನು ಅನಲೈಸ್ ಮಾಡ್ತಾ ಹೋಗ್ತೇವೆ. ದಟ್ ಮೀನ್ಸ್ ಎವ್ರಿ ಇನ್ಕ್ರೀಸಸ್ ಇನ್ ಒನ್ ವೇರಿಯಬಲ್ ದೇರ್ ಇಸ್ ಎ ಪಾಸಿಟಿವ್ ಇನ್ಕ್ರೀಸಸ್ ಇನ್ ದ ಅದರ್ ಫಿಕ್ಸ್ಡ್ ಪ್ರಪೋರ್ಷನ್. ಫಾರ್ ಎಕ್ಸಾಂಪಲ್ ಶೂ ಸೈಜ್ ಚೇಂಜಸ್ ಅಕಾರ್ಡಿಂಗ್ ಟು ದ ಲೆಂತ್ ಆಫ್ ದ ಫೀಟ್ಸ್ ಆ್ಯಂಡ್ ಆರ್ ಪರ್ಫೆಕ್ಟ್ ಆಲ್ಮೋಸ್ಟ್ ಕಾರಲೇಷನ್ ನಥಿಂಗ್ ಬಟ್ ಆಲ್ರೆಡಿ ಹೇಳಿದೆ ಈಗ ರೈನ್ಫಾಲ್ ತೆಗೆದುಕೊಳ್ತೇವೆ, ರೈನ್ಫಾಲ್ ಆ್ಯಂಡ್ ದ ಅಗ್ರಿಕಲ್ಚರಲ್ ಗ್ರೋತ್ ನಥಿಂಗ್ ಬಟ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ರೈನ್ಫಾಲ್ ಇನ್ಕ್ರೀಸಸ್ ಆಟೋಮೆಟಿಕಲಿ ದ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇಸ್ ಆಲ್ಸೋ ಇನ್ಕ್ರೀಸಸ್, ಅಂದರೆ ಅದನ್ನು ಪಾಸಿಟಿವ್ ಆಗಿ ನಾವು ತೆಗೆದುಕೊಳ್ತೇವೆ. ಆ್ಯಂಡ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಈ ಥರ ನಾವು ಕಾರಲೇಷನ್ಸನ್ನು ಮಾಡ್ತಾ ಹೋಗ್ತೇವೆ. ಪ್ರೈಸ್ ಆ್ಯಂಡ್ ಡಿಮಾಂಡ್ ಆ್ಯಂಡ್ ನಂತರದಲ್ಲಿ ಪ್ರೈಸ್ ಆ್ಯಂಡ್ ಡಿಮಾಂಡ್ ತೆಗೆದುಕೊಳ್ತೇವೆ. ಅದರ ಜೊತೆಗೆ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಟೋಟಲ್ ಸೇಲ್ಸ್ ರೆವಿನ್ಯೂ ಆ್ಯಂಡ್ ದ ಟ್ಯಾಕ್ಸ್ ಪೇಯಬಲ್ ಟು ದ ಗೌರ್ಮೆಂಟ್. ಈಗ ಯಾವುದೇ ಇನ್ಫಾರ್ಮೇಷನ್ಸ್ ಅಥವಾ ಯಾವುದೇ ಬಿಸ್ನೆಸ್ಸಲ್ಲಿ ಸೇಲ್ಸ್ ಜಾಸ್ತಿ ಆಗ್ತಾ ಇದ್ದಾಗ ಏನಾಗುತ್ತೆ, ಗೌರ್ಮೆಂಟಿಗೆ ಟ್ಯಾಕ್ಸ್ ಪೇಮೆಂಟನ್ನು ಮಾಡೋದು ಕೂಡ ಜಾಸ್ತಿ ಆಗ್ತದೆ. ಸೇಲ್ಸ್ ರೆವಿನ್ಯೂ ಆ್ಯಸ್ ವೆಲ್ ಆ್ಯಸ್ ಟ್ಯಾಕ್ಸ್ ಪೇಯಬಲ್ ಟು ದ ಗೌರ್ಮೆಂಟ್, ಇವೆಲ್ಲವೂ ಕೂಡ ಕಾರಲೇಷನ್ ಅನಾಲಿಸಿಸಲ್ಲಿ ನಾವೇನು ಮಾಡ್ತಾ ಬರ್ತವೆ, ಸ್ಟಡಿ ಮಾಡ್ತಾ ಹೋಗ್ತೇವೆ. ಈಗ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸಿದ್ದೇನೆ, ಶೂಸ್ ಸೈಜ್ ವಿಲ್ ಚೇಂಜಸ್ ಅಕಾರ್ಡಿಂಗ್ ಟು ದ ಲೆಂತ್ ಆಫ್ ದ ಫೀಟ್ಸ್ ಆ್ಯಂಡ್ ಆರ್ ಪರ್ಫೆಕ್ಟ್ ಆಲ್ಮೋಸ್ಟ್ ಕಾರಲೇಷನ್. ಸೊ ಅದು ನಾವು ಕಾರಲೇಷನ್ಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಅನಾಲಿಸಿಸ್ ಆಫ್ ಕಾರಲೇಷನ್ ಅಂತ ಹೇಳಿ ಕರೆದು. ವೆನ್ ದ ಕಾರಲೇಷನ್ ಕೋಎಫಿಷಿಯಂಟ್ ಈಸ್ ನೆಗೆಟಿವ್, ನೆಗೆಟಿವ್ ಅಂತ ಹೇಳಿದ್ರೆ ಈಗ ತಾನೇ ಹೇಳಿದ ನಿಮಗೆ ಒಂದು ಪಾಸಿಟಿವ್ ಅಂತ ಹೇಳಿದ್ರೆ ಒಂದು ವೇರಿಯೇಬಲ್ ಇನ್ಕ್ರೀಸ್ ಆಯಿತು ಅಂದರೆ ಇನ್ನೊಂದು ವೇರಿಯೇಬಲ್ ಕೂಡ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ.
ಅದನ್ನು ನಾವು ಪಾಸಿಟಿವ್ ಕಾರಲೇಷನ್ ಅಂತೇಳಿ ಕರೆಯೋದು. ಒಂದು ವೇರಿಯಬಲ್ ಇನ್ಕ್ರೀಸ್ ಆಯಿತು, ಇನ್ನೊಂದು ವೇರಿಯಬಲ್ ಡಿಕ್ರೀಸ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ನಾವೇನು ಕರಿತೇವೆ, ನೆಗೆಟಿವ್ ಕಾರಲೇಷನ್. ಈ ದಟ್ ಮೀನ್ಸ್ ಎವ್ರಿ ಪಾಸಿಟಿವ್ ಇನ್ಕ್ರೀಸಸ್ ಇನ್ ಒನ್ ವೇರಿಯಬಲ್, ದೇರ್ ಈಸ್ ಎ ನೆಗೆಟಿವ್ ಡಿಕ್ರೀಸಸ್ ಇನ್ ಅದರ್ ಫಿಕ್ಸ್ಡ್ ಪ್ರಪೋರ್ಷನ್. ಇಲ್ಲಿ ಹೇಳಿದೆ ನೋಡಿ, ಒಂದು ವೇರಿಯಬಲ್ ಇನ್ಕ್ರೀಸ್ ಆಯಿತು ಅಂದರೆ ಇನ್ನೊಂದು ವೇರಿಯಬಲ್ ಏನಾಗ್ತದೆ, ಡಿಕ್ರೀಸ್ ಆಯಿತು ಅಂತ ಹೇಳಿದಾಗ ಅದನ್ನು ನಾವೇನಂತ ಕರಿತೇವೆ ಅಂದರೆ ಫಿಕ್ಸ್ಡ್ ಪ್ರಪೋರ್ಷನ್. ಫಾರ್ ಎಕ್ಸಾಂಪಲ್, ಡಿಕ್ರೀಸಸ್ ಇನ್ ದ ಕ್ವಾಂಟಿಟೀಸ್ ಆಫ್ ಗ್ಯಾಸ್ ಇನ್ ಎ ಗ್ಯಾಸ್ ಟ್ಯಾಂಕ್, ಇನ್ ಎ ಗ್ಯಾಸ್ ಟ್ಯಾಂಕ್ ಶೋಸ್ ಎ ಪರ್ಫೆಕ್ಟ್ ಆಲ್ಮೋಸ್ಟ್ ಇನ್ವರ್ಸ್ ಕಾರಲೇಷನ್ ವಿತ್ ಸ್ಪೀಡ್. ಇನ್ವರ್ಸ್ ಕಾರಲೇಷನ್ ವಿತ್ ಸ್ಪೀಡ್ ಡಿಕ್ರೀಸಸ್ ಇನ್ ದ ಕ್ವಾಂಟಿಟೀಸ್ ಆಫ್ ಗ್ಯಾಸ್ ಇನ್ ಎ ಗ್ಯಾಸ್ ಟ್ಯಾಂಕ್ ಶೋಸ್ ಎ ಪರ್ಫೆಕ್ಟ್ ಇನ್ವರ್ಸ್ ಕಾರಲೇಷನ್ ಅಂತ ಹೇಳಿದ್ರೆ, ಈಗ ಇನ್ಫಾರ್ಮೇಶನ್ಸ್ ಪ್ರಕಾರ ಗ್ಯಾಸ್ ಟ್ಯಾಂಕಲ್ಲಿ ಕ್ವಾಂಟಿಟೀಸ್ ಆಫ್ ಗ್ಯಾಸ್ ಡಿಕ್ರೀಸ್ ಆಯಿತು ಅಂತ ಹೇಳಿದಾಗ ಇಟ್ ವಿಲ್ ರಿಫ್ಲೆಕ್ಟ್ ಇನ್ವರ್ಸ್, ಅದೇನಾಗುತ್ತೆ ಅಂದರೆ ಪರ್ಫೆಕ್ಟ್ ಇನ್ವರ್ಸ್ ಕಾರಲೇಷನ್ಸ್ ಆಗ್ತದೆ. ಸೊ ಇಟ್ ಈಸ್ ನಥಿಂಗ್ ಬಟ್ ನೆಗೆಟಿವ್ ಕಾರಲೇಷನ್, ನಥಿಂಗ್ ಬಟ್ ಮೈನಸ್ ಒನ್ ಅಂತ ಟ್ರೀಟ್ ಮಾಡ್ತಾರೆ. ಪಾಸಿಟಿವ್ ಕಾರಲೇಷನ್ ಇದ್ದಾಗ ಇನ್ಕ್ರೀಸಸ್ ಅಪ್ವರ್ಡ್ ಟ್ರೆಂಡ್, ಒಂದು ವೇರಿಯಬಲ್ ಜಾಸ್ತಿ ಆಯಿತು ಅಂದರೆ ಇನ್ನೊಂದು ವೇರಿಯಬಲ್ ಕೂಡ ಏನಾಗುತ್ತದೆ, ಜಾಸ್ತಿ ಆಗುತ್ತೆ. ಸೊ ಅದನ್ನು ನಾವು ಪಾಸಿಟಿವ್ ಕಾರಲೇಷನ್ ಅಂತ ಹೇಳಿ ಕರೆಯೋದು. ನೆಗೆಟಿವ್ ಕಾರಲೇಷನ್ ಅಂದರೆ ಒಂದು ವೇರಿಯಬಲ್ ಇನ್ಕ್ರೀಸ್ ಆಯಿತು ಅಂದರೆ ಇನ್ನೊಂದು ವೇರಿಯಬಲ್ ಏನಾಗ್ತಾ ಬರ್ತದೆ, ಡಿಕ್ರೀಸ್ ಆಗ್ತಾ ಬರ್ತದೆ. ಈಗ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದ್ದಾಗ ಏನಾಗ್ತದೆ, ಪ್ರೊಡಕ್ಷನ್ಸ್ ಜಾಸ್ತಿ ಆಗ್ತಾ ಇದ್ದಾಗ ಡಿಮಾಂಡ್ ಏನಾಗ್ತದೆ, ಕಡಿಮೆ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ತುಂಬ ಪ್ರೊಡಕ್ಷನ್ಸ್ ಆಗಿದೆ ಅಂದರೆ ಆಟೋಮೆಟಿಕ್ಲಿ ಏನಾಗ್ತದೆ, ಅದರ ಡಿಮಾಂಡ್ ಆ್ಯಂಡ್ ಪ್ರೈಸ್ ಏನಾಗ್ತಾ ಬರ್ತದೆ, ಕಡಿಮೆ ಆಗ್ತಾ ಬರ್ತದೆ. ಇದನ್ನು ನಾವು ಇನ್ವರ್ಸ್ ಅಥವಾ ನೆಗೆಟಿವ್ ಕಾರಲೇಷನ್, ಇನ್ವರ್ಸ್ ಕಾರಲೇಷನ್ ಅಂತೇಳಿ ಕರೆಯೋದು. ಇನ್ ದ ಸೇಮ್ ವೇ, ಈಗ ಇನ್ಫಾರ್ಮೇಶನ್ಸ್ ಪ್ರಕಾರ ಪಾಸಿಟಿವ್ ಕಾರಲೇಷನ್ಸ್ ಮತ್ತು ನೆಗೆಟಿವ್ ಕಾರಲೇಷನ್ ಅನಾಲಿಸಿಸ್ ಅಂತೇಳಿ ನಾವೀಗ ಟ್ರೀಟ್ಮೆಂಟನ್ನು ಮಾಡಿದ್ವಿ. ನೆಕ್ಸ್ಟ್ ತೆಗೆದುಕೊಂಡ್ರೆ, ವೆನ್ ದೇರ್ ಈಸ್ ನೋ ಕಾರಲೇಷನ್, ನೋ ಕಾರಲೇಷನ್ ಇಸ್ ನಥಿಂಗ್ ಬಟ್ ಕಾರಲೇಷನ್ ಕೋಎಫಿಷಿಯಂಟ್ ಇಸ್ ಜೀರೋ, ದೇರ್ ಈಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ದ ಟೂ ವೇರಿಯಬಲ್ಸ್. ಎವ್ರಿ ಇನ್ಕ್ರೀಸಸ್ ದಟ್ ಮೀನ್ಸ್ ದೇರ್ ಈಸ್ ನೋ ಪಾಸಿಟಿವ್ ಆರ್ ನೆಗೆಟಿವ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ಇನ್ ದ ವೇರಿಯಬಲ್, ಇನ್ ದ ಟೂ ವೇರಿಯಬಲ್ಸ್ ಆರ್ ನಾಟ್ ರಿಲೇಟೆಡ್. ಎರಡಕ್ಕೂ ಕೂಡ ಯಾವುದೇ ಲಿಂಕ್ ಅಥವಾ ಯಾವುದೇ ರಿಲೇಷನ್ಶಿಪ್ ಅಥವಾ ಯಾವುದೇ ಪಾಸಿಟಿವ್ ಅಥವಾ ನೆಗೆಟಿವ್ ರಿಲೇಷನ್ಶಿಪ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ದ ವೆಯ್ಟ್ ಆಫ್ ಎ ಪರ್ಸನ್ ಆ್ಯಂಡ್ ದ ಇಂಟೆಲಿಜೆನ್ಸ್ ಕ್ಯಾನ್ ನಾಟ್ ಬಿ ಕಾರಲೇಟೆಡ್, ಸಚ್ ವ್ಯಾಲ್ಯೂ ವಿಲ್ ಆಲ್ವೇಸ್ ಬಿ ಜೀರೋ. ಈಗ ಫಾರ್ ಎಕ್ಸಾಂಪಲ್, ಪರ್ಸನ್ನ ವೆಯ್ಟ್ಗೆ ಸಂಬಂಧಪಟ್ಟಾಗ ಅವನ ಇಂಟೆಲಿಜೆನ್ಸನ್ನು ನಾವು ಮೆಜರ್ಮೆಂಟನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಇಂಟೆಲಿಜೆನ್ಸಿಗೆ ಅಥವಾ ನಾಲೆಡ್ಜಿಗೆ ಮತ್ತು ಪರ್ಸನ್ನ ವೆಯ್ಟ್ ಅಥವಾ ಹೈಟ್ ಅದರ ಮೇಲೆ ಅದು ಡಿಪೆಂಡ್ ಆಗೋದಿಲ್ಲ. ಇದನ್ನು ಏನು ಕರಿತೇವೆ, ನೆಗೆಟಿವ್ ಕಾರಲೇಷನ್ ಅಂತ ಕೂಡ ಕರೆಯೋದಿಲ್ಲ, ಪಾಸಿಟಿವ್ ಕಾರಲೇಷನ್ ಅಂತ ಕೂಡ ಕರೆಯೋದಿಲ್ಲ. ಆದರೆ ಇದನ್ನು ನೋ ಕಾರಲೇಷನ್ ಅಂದರೆ ಯಾವುದೇ ರಿಲೇಷನ್ಶಿಪ್ ಇರೋದಿಲ್ಲ, ಎರಡು ವೇರಿಯಬಲ್ಸ್ಗೆ ಯಾವುದೇ ರಿಲೇಷನ್ಶಿಪ್ ಇರೋದಿಲ್ಲ ಅಂತ ಹೇಳಿದಾಗ ಅದು ಏನಾಯ್ತದ್ದು, ಜೀರೋ ಆಗುತ್ತೆ. ಆ ಕಾರಲೇಷನ್ಸ್ ಕೋಎಫಿಷಿಯೆಂಟ್ ಏನಾಯ್ತಲ್ಲಿ ಜೀರೋ ಆಗ್ತಾ ಹೋಗುತ್ತದೆ. ದಿಸ್ ಈಸ್ ಪ್ಲಸ್ ಒನ್, ಮೈನಸ್ ಒನ್ ಆ್ಯಂಡ್ ಜೀರೋ. ಪ್ಲಸ್ ಒನ್ ಅಂತ ಹೇಳಿದ್ರೆ ಟೂ ವೇರಿಯಬಲ್ಸ್ ಗೋಯಿಂಗ್ ಟುಗೆದರ್, ಅದನ್ನು ನಾವು ಪಾಸಿಟಿವ್ ಕಾರಲೇಷನ್ ಅಥವಾ ಪಾಸಿಟಿವ್ ಅಥವಾ ಒನ್ ಅಂತ ಹೇಳಿ ಕರೆಯುತ್ತೆ. ನೆಗೆಟಿವ್ ಅಂದರೆ ಒನ್ ವೇರಿಯಬಲ್ ಇನ್ಕ್ರೀಸ್ ಆಯಿತು ಅಂದರೆ ಮತ್ತೊಂದು ವೇರಿಯಬಲ್ ಏನಾಗ್ತದೆ, ಡಿಕ್ರೀಸ್ ಆಗುತ್ತೆ. ಅದನ್ನು ನಾವು ನೆಗೆಟಿವ್ ಅಥವಾ ಮೈನಸ್ ಒನ್ ಅಂತ ಹೇಳಿ ಕರೆಯುತ್ತೆ. ನೋ ಕಾರಲೇಷನ್ ಅಂದರೆ ಒಂದು ವೇರಿಯಬಲ್ಸಿಗೂ ಮತ್ತೊಂದು ವೇರಿಯಬಲ್ಸಿಗೂ ಯಾವುದೇ ರಿಲೇಷನ್ಶಿಪ್ ಇರೋದಿಲ್ಲ. ಯಾವುದೇ ರಿಲೇಷನ್ಶಿಪ್ ಇರೋದಿಲ್ಲ ಅಂದರೆ ದೇರ್ ಈಸ್ ನೋ ಕಾರಲೇಷನ್, ಅಂದರೆ ನಾವು ಕಾರಲೇಷನ್ ಈಸ್ ನಥಿಂಗ್ ಬಟ್ ಜೀರೋ ಅಂತೇಳಿ ಟ್ರೀಟ್ ಮಾಡ್ತೇವೆ. ನೆಕ್ಸ್ಟ್ ಒನ್ ಇಸ್ ಇಯರ್ ಅಸಂಪ್ಷನ್ಸ್ ಆಫ್ ಕಾರಲ್ ಪಿಯರ್ಸನ್ಸ್ ಕೋ ಎಫಿಷಿಯಂಟ್ ಆಫ್ ಕಾರಲೇಷನ್. ದ ಫಸ್ಟ್ ಇಂಪಾರ್ಟೆಂಟ್, ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಇಯರ್, ದ ಡಾಟಾ ಸೆಟ್ಸ್ ವಿಚ್ ಈಸ್ ಟು ಬಿ ಕಾರಲೇಟೆಡ್ ಶುಡ್ ಬಿ ಅಪ್ರಾಕ್ಸಿಮೇಟ್ ಟು ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಇಫ್ ದ ಡಾಟಾ ಈಸ್ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ದೆನ್ ದ ಡಾಟಾ ಪಾಯಿಂಟ್ ಟ್ರೆಂಡ್ಸ್ ಲೈಸ್ ಕ್ಲೋಸರ್ ದ್ಯಾನ್ ದ ಮೀನ್. ಮೀನ್ಸ್ ಇಯರ್ ಡಾಟಾ ಸೆಟ್ ವಿಚ್ ಈಸ್ ಟು ಬಿ ಕಾರಲೇಟೆಡ್ ಶುಡ್ ಬಿ ಅಪ್ರಾಕ್ಸಿಮೇಟ್ ಟು ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಇಫ್ ದ ಡಾಟಾ ಈಸ್ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ದೆನ್ ದ ಡಾಟಾ ಪಾಯಿಂಟ್ಸ್ ಟೆಂಡ್ ಲೈಸ್ ಕ್ಲೋಸರ್ ಟು ದ ಮೀನ್. ಮೀನಿಗೆ ಅದೇನಾದರೆ ತುಂಬ ಹತ್ತಿರದಲ್ಲಿರ್ತದೆ. ದ ವರ್ಡ್ ಓಮೋಸ್ಟ್ ಪ್ರೆಡಿಕ್ಟ್ ಇನ್ ಎ ಗ್ರೀಕ್ ಆರ್ಗನೈಸ್ಡ್ ಒರಿಜಿನೇಟೆಡ್, ಗ್ರೀಕ್ ಒರಿಜಿನೇಟೆಡ್ ಮೀನಿಂಗ್ ಏಬಲ್ ಟು ಡಿಸ್ಪರ್ಸ್ ಹೋಮೋಜಿನಿಸಿಟಿ ಮೀನ್ಸ್ ಈಕ್ವಲ್ ವೇರಿಯನ್ಸಸ್ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ದ ಇಂಡಿಪೆಂಡೆಂಟ್ ವೇರಿಯಬಲ್. ದ ಎರರ್ ಟರ್ಮ್ ಈಸ್ ದ ಸೇಮ್. ದಿಸ್ ಈಸ್ ಅಬೌಟ್ ದ ಅಸಂಪ್ಷನ್ಸ್ ಆಫ್ ಕಾರಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಏಬಲ್ ಟು ಡಿಸ್ಪರ್ಸ್. ಏಬಲ್ ಟು ಡಿಸ್ಪರ್ಸ್ ಇಸ್ ನಥಿಂಗ್ ಬಟ್ ಈಕ್ವಲ್ ವೇರಿಯನ್ಸಸ್ ಅಂತೇಳಿ ಅರ್ಥ. ಏಬಲ್ ಟು ಡಿಸ್ಪರ್ಸ್ ಇಸ್ ನಥಿಂಗ್ ಬಟ್ ಈಕ್ವಲ್ ವೇರಿಯನ್ಸಸ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಅ ಇಂಡಿಪೆಂಡೆಂಟ್ ವೇರಿಯಬಲ್. ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಎರರ್ಸ್ ಟರ್ಮ್ ಈಸ್ ದ ಸೇಮ್. ನೆಕ್ಸ್ಟ್ ಒನ್, ಥರ್ಡ್ ಇಂಪಾರ್ಟೆಂಟ್ ಒನ್ ಇಸ್ ವೆನ್ ದ ಡಾಟಾ ಫಾಲೋಸ್ ಎ ಲೀನಿಯರ್ ರಿಲೇಷನ್ಶಿಪ್.
ಆಲ್ರೆಡಿ ಹೇಳಿದೆ ಕಾರಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಕಾರಲೇಷನ್ಸ್ ಅನ್ನು ನಾವು ಮ್ಯಾಥಮೆಟಿಕಲಿ ಸೊಲ್ಯೂಷನ್ಸ್ ಅನ್ನು ಮಾಡ್ತಾ ಹೋಗ್ತೇವೆ. ಅದನ್ನು ನಾವು ಲೀನಿಯರ್ ರಿಲೇಶನ್ಶಿಪ್ ಅಂತೇಳಿ ಕರಿತೇವೆ. ಇಟ್ ಈಸ್ ಸೆಡ್ ಟು ಬಿ ಲೀನಿಯರ್ಲಿ ಲೀನಿಯಾರಿಟಿ ಇಫ್ ದ ಡಾಟಾ ಪಾಯಿಂಟ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಆನ್ ದ ಸ್ಕ್ಯಾಟರ್ ಪ್ಲಾಟ್ ದೆನ್ ದ ಡಾಟಾ ಸ್ಯಾಟಿಸ್ಫೈಸ್ ದ ಕಂಡೀಷನ್ಸ್ ಆಫ್ ಲೀನಿಯಾರಿಟಿ. ಸೊ ನಿಮಗೆ ಸ್ಕ್ಯಾಟರ್ ಡಯಾಗ್ರಾಮ್ಸಲ್ಲಿ ಮೇಲ್ಗಡೆ ಲಾಸ್ಟ್ ಸೆಷನ್ಸಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೆವು. ಸ್ಕ್ಯಾಟರ್ ಡಯಾಗ್ರಾಮ್ಸ್ ಅಂದರೆ ಅಪ್ವರ್ಡ್ ಟ್ರೆಂಡ್ಸ್ ಇದ್ದರೆ ಅದನ್ನು ನಾವು ಪಾಸಿಟಿವ್ ಅಂತ ಹೇಳಿ ಕರಿತೇವೆ, ಡೌನ್ವರ್ಡ್ ಟ್ರೆಂಡ್ ಇದ್ದರೆ ಅದನ್ನು ನಾವು ನೆಗೆಟಿವ್ ಅಂತ ಹೇಳಿ ಕರಿತೇವೆ. ದೇರ್ ಈಸ್ ನೋ ಟ್ರೆಂಡ್ ಅಂತ ಹೇಳಿದಾಗ ದೇರ್ ಈಸ್ ನೋ ರಿಲೇಷನ್ಶಿಪ್ ಅಂದಾಗ ದೇರ್ ಈಸ್ ನೋ ಕಾರಲೇಷನ್ ಅಂತೇಳಿ ಕರಿತು. ದ ಡಾಟಾ ಪಾಯಿಂಟ್ ಮಸ್ಟ್ ಬಿ ಇನ್ ಎ ಪೇರ್ ವಿಚ್ ಆರ್ ಟರ್ಮ್ಡ್ ಆಸ್ ಎ ಪೇರ್ಡ್ ಅಬ್ಸರ್ವೇಷನ್. ದೇರ್ ಎಕ್ಸಿಸ್ಟ್ ಎ ಡಿಪೆಂಡೆಂಟ್ ವೇರಿಯಬಲ್ಸ್ ಫಾರ್ ಎವ್ರಿ ಅಬ್ಸರ್ವೇಷನ್ಸ್ ಆಫ್ ದ ಇಂಡಿಪೆಂಡೆಂಟ್ ವೇರಿಯಬಲ್. ಯಾವತ್ತೂ ಕೂಡ ಕಾರಲೇಷನ್ಸ್ ಮಸ್ಟ್ ಬಿ ಡಿಪೆಂಡೆಂಟ್ ಆಸ್ ವೆಲ್ ಆಸ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಇರ್ತದೆ. ಅವೆರಡರ ರಿಲೇಷನ್ಶಿಪ್ಪನ್ನು ನಾವಿಲ್ಲಿ ಅಸಂಪ್ಷನ್ಸ್ ಅಂತೇಳಿ ತೆಗೆದುಕೊಳ್ತೇವೆ. ದೇರ್ ಮಸ್ಟ್ ಬಿ ನೋ ಔಟರ್ ಲೈಯರ್ ಔಟ್ಲೈಯರ್ ಇನ್ ದ ಡಾಟಾ. ಇಟ್ ಈಸ್ ಅನದರ್ ಇಂಪಾರ್ಟೆಂಟ್ ಅಸಂಪ್ಷನ್ಸ್ ಆಫ್ ಕಾರಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್. ನೆಕ್ಸ್ಟ್ ನಾವೀಗ ಫಾರ್ಮುಲಾಸನ್ನು ನೋಡ್ತಾ ಹೋಗುವ. ಫಾರ್ಮುಲಾಸ್ ಆಫ್ ಕಾರಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ಸಲ್ಲಿ ಡಿಫರೆಂಟ್ ಫಾರ್ಮುಲಾಸ್ ಬರ್ತದೆ. ವೆನ್ ಆ್ಯಕ್ಚುಯಲ್ ಮೀನ್ ಮೆಥಡ್, ಆ್ಯಕ್ಚುಯಲ್ ಮೀನ್ ಮೆಥಡ್ ಅಂದರೆ ನಮಗೆ ಅವರು ಎರಡು ವ್ಯಾಲ್ಯೂಸನ್ನು ಅಥವಾ ಎರಡು ಸೀರೀಸನ್ನು ಕೊಟ್ಟಿರ್ತಾರೆ. ಆಗ ನಾವೇನು ಮಾಡ್ಕೋಬೇಕು ಅಂದರೆ ಎಕ್ಸ್ ಬಾರನ್ನು ಕಂಡುಹಿಡ್ಕೋಬೇಕು. ಎಕ್ಸ್ ಬಾರನ್ನು ಕಂಡುಹಿಡ್ಕೊಳ್ತೇವೆ ಅಂದರೆ ಎಕ್ಸ್ ಬಾರ್ ಈಕ್ವಲ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಕ್ಸ್ ಅಂದರೆ ಎಕ್ಸಿನ ವ್ಯಾಲ್ಯೂಸನ್ನು ಟೋಟಲ್ ಮಾಡ್ಕೊಳ್ತೇವೆ ಡಿವೈಡ್ ಬೈ ನಂಬರ್ ಆಫ್ ಐಟಮ್ಸಿಂದ ಡಿವೈಡ್ ಮಾಡ್ತವೆ. ಆಗ ನಮಗೇನು ಸಿಗುತ್ತೆ ಅಂದರೆ ಎಕ್ಸ್ ಬಾರ್ ನಮಗೆ ಸಿಗುತ್ತೆ. ಎಕ್ಸ್ ಬಾರ್ ಈಸ್ ನಥಿಂಗ್ ಬಟ್ ಆ್ಯಕ್ಚುಯಲ್ ಮೀನ್ ಅಂತೇಳಿ ಕರೆತ. ಸಿಗ್ಮಾ ಎಕ್ಸ್ ಅಂದರೆ ಟೋಟಲ್ ಆಫ್ ಎಕ್ಸ್ ವ್ಯಾಲ್ಯೂ, ಎನ್ ಈಕ್ವಲ್ಸ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಆರ್ ನಂಬರ್ ಆಫ್ ಡಾಟಾಸ್ ಆರ್ ನಂಬರ್ ಆಫ್ ಸ್ಯಾಂಪಲ್ಸ್ ಇನ್ ಎ ಡಾಟ್ ಇನ್ ಎ ಸೀರೀಸ್. ಅದನ್ನು ತೆಗೆದುಕೊಳ್ತಾರೆ. ಅಂಡರ್ ಆ್ಯಕ್ಚುಯಲ್ ಮೀನ್ ಮೆಥಡ್ ದ ಕ್ಯಾಲ್ಕುಲೇಷನ್ ಆಫ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ ಈಸ್ ಆ್ಯಸ್ ಫಾಲೋಸ್. ಕಾರಲೇಷನ್ ಈಕ್ವಲ್ಸ್ ಸಿಗ್ಮಾ ಡಿ ಎಕ್ಸ್ ಡಿವೈ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಂಟು ಸಿಗ್ಮಾ ವೈ ಸ್ಕ್ವೇರ್. ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೇನು ಸಿಗುತ್ತೆ ಅಂತ ಹೇಳಿದ್ರೆ ಆ್ಯಕ್ಚುಯಲ್ ಮೀನ್ ಮೆಥಡಲ್ಲಿ ಇಂಡಿವಿಜುವಲ್ ಸೀರೀಸ್ಗೆ ನಾವು ಈ ಫಾರ್ಮುಲಾಸನ್ನು ಅಪ್ಲೈ ಮಾಡ್ತೇವೆ. ವೇರ್ ಡಿ ಎಕ್ಸ್ ಆ್ಯಂಡ್ ಡಿ ವೈ ಆರ್ ದ ಡಿವಿಯೇಷನ್ಸ್ ಆಫ್ ಎಕ್ಸ್ ಫ್ರಮ್ ದ ಆ್ಯಕ್ಚುಯಲ್ ಮೀನ್. ಡಿ ಎಕ್ಸ್ ಅಂದರೆ ಆಲ್ರೆಡಿ ಹೇಳಿದ್ದೇನೆ ಎಕ್ಸ್ ಮೈನಸ್ ಎ. ಮೀನ್ ಮೆಥಡ್ ಆ್ಯಕ್ಚುಯಲ್ ಮೀನ್ ಮೆಥಡಲ್ಲಿ ಏನು ಹೇಳಿದ್ರೆ ಎ ಅಂತ ಹೇಳಿದ್ರೆ ಅದು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತ ಹೇಳಿದ್ರೆ ನಮಗೇನು ಸಿಗುತ್ತೆ ಡಿ ಎಕ್ಸ್ ಸಿಗುತ್ತೆ. ಅದೇ ಥರ ಡಿ ವೈ ಈಸ್ ನಥಿಂಗ್ ಬಟ್ ಎಕ್ಸ್ ವೈ ವೈ ಮೈನಸ್ ವೈ ಬಾರ್. ಇದೇನೇ ನಾವೇನು ಮಾಡ್ತೇವೆ ಅಂದರೆ ಎಕ್ಸ್ ಬಾರಿಗೆ ಮತ್ತು ವೈ ಬಾರಿಗೆ ಈ ಫಾರ್ಮುಲಾಸಲ್ಲಿ ಅಸೈನ್ಮೆಂಟನ್ನು ಮಾಡ್ತಾ ಹೋಗ್ತದೆ. ಫಾರ್ಮುಲಾಸ್ ಏನು ಬರುತ್ತೆ ಸಿಗ್ಮಾ ಡಿ ಎಕ್ಸ್ ಡಿವೈ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಂಟು ಸಿಗ್ಮಾ ವೈ ಸ್ಕ್ವೇರ್. ಇದನ್ನು ತೆಗೆದುಕೊಂಡಿದ್ದೆ. ಇದು ಡಿ ಎಕ್ಸ್ ಡಿವೈ ಅಂತ ಹೇಳಿದೆ ಡಿವಿಯೇಷನ್ ಆಫ್ ಎಕ್ಸ್ ಫ್ರಮ್ ದ ಆ್ಯಕ್ಚುಯಲ್ ಮೀನ್ ಆ್ಯಸ್ ವೆಲ್ ಆ್ಯಸ್ ಡಿವಿಯೇಷನ್ ಆಫ್ ವೈ ಫ್ರಮ್ ದ ಆ್ಯಕ್ಚುಯಲ್ ಮೀನ್. ಆಗ ನಮಗೆ ಏನು ಸಿಗುತ್ತೆ ಡಿ ವೈ ಸಿಗುತ್ತೆ. ಇದು ಕ್ಯಾಲ್ಕುಲೇಷನ್ ನಂಬರ್ ಒನ್ ಆ್ಯಸ್ ಪರ್ ಆ್ಯಕ್ಚುಯಲ್ ಮೀನ್ ಮೆಥಡ್ ಆಯಿತು. ದೆನ್ ಕ್ಯಾಲ್ಕುಲೇಷನ್ ಆಫ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ ಬೈ ಅಸ್ಯೂಮ್ಡ್ ಮೀನ್ ಅಂತ ಮಾಡ್ತಾರೆ. ಅಸ್ಯೂಮ್ಡ್ ಮೀನ್ ಬರ್ತದೆ. ಅಸ್ಯೂಮ್ಡ್ ಮೀನ್ ಅಂತ ಹೇಳಿದಾಗ ಅವರು ಕೊಟ್ಟಂಥ ಟೇಬಲ್ಸಲ್ಲಿ ಯಾವುದೇ ಒಂದು ವ್ಯಾಲ್ಯೂಸನ್ನು ನಾವು ತೆಗೆದುಕೊಂಡ್ರೆ ಅದಕ್ಕೆ ಏನು ಕರಿತೇವೆ ಅಸ್ಯೂಮ್ಡ್ ಮೀನ್ ವ್ಯಾಲ್ಯೂ ಅಂತ ಕರಿತಾರೆ. ಆಗ ಫಾರ್ಮುಲಾಸ್ ಏನಾಗುತ್ತೆ ಅಂದರೆ ಎನ್ ಇಂಟು ಸಿಗ್ಮಾ ಡಿ ಎಕ್ಸ್ ಡಿ ವೈ ಮೈನಸ್ ಸಿಗ್ಮಾ ಡಿ ಎಕ್ಸ್ ಇಂಟು ಸಿಗ್ಮಾ ಡಿ ವೈ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎನ್ ಸಿಗ್ಮಾ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಗ್ಮಾ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಮಲ್ಟಿಪ್ಲೈಡ್ ಇಂಟು ಎನ್ ಸ್ಕ್ವೇರ್ ರೂಟ್ ಆಫ್ ಎನ್ ಸಿಗ್ಮಾ ಡಿ ವೈ ಸ್ಕ್ವೇರ್ ಮೈನಸ್ ಸಿಗ್ಮಾ ಡಿ ವೈ ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಡಿ ವೈ ಅನ್ನು ಮಾಡ್ಕೋಬೇಕು. ಡಿ ಎಕ್ಸ್ ಡಿ ವೈ ಅಂತ ಹೇಳಿದ್ರೆ ನಿಮಗೆ ಹೇಳ್ತೀನಿ ಮುಂದೆ ಡಿ ಎಕ್ಸ್ ಮತ್ತು ಡಿ ವೈ ಇವೆರಡನ್ನೂ ಕೂಡ ಡಿ ಎಕ್ಸ್ ಮತ್ತು ಡಿ ವೈ ಅನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಏನು ಸಿಗುತ್ತೆ ಡಿ ಎಕ್ಸ್ ಡಿ ವೈ ಬರ್ತದೆ. ಆಮೇಲೆ ಡಿ ಎಕ್ಸ್ಗೆ ನಾವು ಸ್ಕ್ವೇರ್ ರೂಟ್ ಮಾಡಬೇಕು. ಸ್ಕ್ವೇರ್ ರೂಟ್ ಮಾಡಿದಾಗ ನಮಗೆ ಏನು ಸಿಗುತ್ತೆ ಡಿ ಎಕ್ಸ್ ಸ್ಕ್ವೇರ್ ಸಿಗುತ್ತೆ. ಡಿ ವೈಗೆ ಸ್ಕ್ವೇರ್ ರೂಟ್ ಮಾಡಿದ್ರೆ ಡಿ ವೈ ಸ್ಕ್ವೇರ್ ನಮಗೆ ಸಿಗುತ್ತೆ. ಅದನ್ನು ನಾವು ಟೋಟಲ್ ಮಾಡ್ಕೊಳ್ತೇವೆ. ಅದನ್ನು ಮಲ್ಟಿಪ್ಲೈಡ್ ಇಂಟು ಎನ್ ನಂಬರ್ ಆಫ್ ಐಟಮ್ಸ್ ಆರ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅನ್ನು ಮೈನಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ ಫಾರ್ಮುಲಾಸ್ ಮುಖಾಂತರ ಅದನ್ನು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ ಬೈ ಅಸ್ಯೂಮ್ಡ್ ಮೀನ್ ಮೆಥಡ್. ಅಸ್ಯೂಮ್ಡ್ ಮೀನ್ ಮೆಥಡ್ ಅಂದರೆ ಈಗ ತಾನೇ ಫಾರ್ಮುಲಾ ಹೇಳಿದೆ. ಅಲ್ಲಿ ಏನೇನು ಸ್ಟೆಪ್ಸನ್ನು ನಾವು ಫಾಲೋ ಮಾಡ್ತಾ ಹೋಗ್ತೇವೆ. ಈಗ ನೋಡಿ ಸ್ಟೆಪ್ಸ್ ನಂಬರ್ ಒನ್, ಎನ್ ಈಸ್ ದ ಎನ್ ಇನ್ ದ ಫಾರ್ಮುಲಾ ರೆಫರ್ಸ್ ಟು ನಂಬರ್ ಆಫ್ ಅಬ್ಸರ್ವೇಷನ್. ಆಲ್ರೆಡಿ ಹೇಳಿದೆ ನಂಬರ್ ಆಫ್ ಐಟಮ್ಸ್ ಅನ್ನು ತೆಗೆದುಕೊಳ್ತಾರೆ. ಟೇಕ್ ದ ಅಸ್ಯೂಮ್ಡ್ ಮೀನ್ ಆಫ್ ಎಕ್ಸ್ ಆ್ಯಂಡ್ ವೈ ಸೀರೀಸ್. ನಾನು ಎರಡು ಸೀರೀಸ್ಗೆ ಎಕ್ಸಾಂಪಲ್ಸ್ ಜಸ್ಟ್ ಹೇಳಿದೆ. ಈಗ ಎಕ್ಸ್ ಸೀರೀಸ್ ಕೊಟ್ಟಿರ್ತಾರೆ ಮತ್ತು ವೈ ಸೀರೀಸ್ ಕೊಟ್ಟಿರ್ತಾರೆ. ಅವೆರಡರಲ್ಲಿ ಯಾವುದೋ ಒಂದು ವ್ಯಾಲ್ಯೂಸನ್ನು ಎಕ್ಸ್ ಆ್ಯಂಡ್ ವೈ ಸೀರೀಸ್ಗೆ ತೆಗೆದುಕೊಂಡಾಗ ಅದನ್ನು ಅಸ್ಯೂಮ್ಡ್ ಮೀನ್ ಅಂತ ಕರೀತಾರೆ. ಟೇಕ್ ದ ಡಿವಿಯೇಷನ್ ಆಫ್ ದ ಎಕ್ಸ್ ಸೀರೀಸ್ ಫ್ರಮ್ ದ ಅಸ್ಯೂಮ್ಡ್ ಮೀನ್ ಆ್ಯಂಡ್ ಡಿನೋಟೆಡ್ ಆ್ಯಸ್
dx and obtain sigma dx mod. In the same way, take the deviation of y series from the assumed mean and denote it as dy, obtain sigma dy. And well, dx matte dy eradannu kuda total maadkondaga namage sigutte sigma dx as well as sigma dy bartade. And next step alli yenu dx matte dy anna kandidikondidira aa x value ge naavu square root anna maadbeku aaga namage en sigutte dx square sigutte avana total maadkondaga sigma dx square sigutte adhe tara y ge square root maartave dy ge square root maartave aaga namage en sigutte dy square total maadidaga sigma dy square varu multiply the dx and dy to obtain sigma dx dy idanna naavu multiplication maartave aaga namage sigma dx dy sigutte ಈ ಎಲ್ಲ ವ್ಯಾಲ್ಯೂಸನ್ನು ಅಸೈನ್ಮೆಂಟ್ ಮಾಡಿಕೊಂಡ ನಂತರ ನಾವು ಫಾರ್ಮುಲಾಸನ್ನು ಹಾಕಬೇಕು. ಫಾರ್ಮುಲಾಸ್ ಮುಖಾಂತರ ಎಲ್ಲ ವ್ಯಾಲ್ಯೂಸನ್ನು ಆ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತವೆ. ಆಗ ನಾವೇನು ಸಿಗುತ್ತೆ ಅಂದರೆ ಕಾರ್ಲ್ ಪಿಯರ್ಸನ್ಸ್ ಕೋ ಎಫಿಷಿಯೆಂಟ್ ಆಫ್ ಕಾರಲೇಷನ್ ನಮಗೆ ಸಿಗ್ತದೆ. ಆನಂತರ ನಾವು ಅದನ್ನು ಇಂಟರ್ಪ್ರಿಟೇಷನ್ ಅಥವಾ ಇನ್ಫಾರ್ಮೇಷನ್ ಪ್ರಕಾರ ಇಂಟರ್ಪ್ರಿಟೇಷನ್ ಇಸ್ ನಥಿಂಗ್ ಬಟ್ ಪ್ರಾಪರ್ಟೀಸ್ ಆಫ್ ಕಾರಲೇಷನ್ ಕೋ ಎಫಿಷಿಯೆಂಟ್ ಅಂತೇಳಿ ಹೇಳಿದೆ ಆಲ್ರೆಡಿ. ಪ್ರಾಪರ್ಟೀಸ್ ಇಸ್ ನಥಿಂಗ್ ಬಟ್ R equals plus 1, perfect positive correlation, when R equals 0.7521. 0.75 ginta jaasti irutade, 1 ginta kadame idre, adanna higher degree of positive correlation ante heli garutte. When the 0.5, more than 0.5, but less than 0.75 ante heladaga, moderate degree of positive correlation ante heli garutte. When 0 ginta kadame, 0 ginta jaasti, ಮತ್ತೆ 0.5 ಇಂತ ಕಡಿಮೆ ಇದ್ರೆ ಅದನ್ನ ಏನು ಕರೀತೇವೆ, ಲೋ ಇಯರ್ ಡಿಗ್ರಿ ಆಫ್ ಪಾಸಿಟಿವ್ ಕಾರಲೇಷನ್ ಅಂತ ಹೇಳಿ ಕೇಳುತ್ತೆ. ವೆನ್ ಆರ್ ಈಕ್ವಲ್ಸ್ 0 ದೆನ್ ದೇರ್ ಇಸ್ ನೋ ಕಾರಲೇಷನ್, ಅಂದರೆ ಎರಡು ವೇರಿಯೇಬಲ್ಸ್ಗೆ ಯಾವುದೇ ರಿಲೇಷನ್ಶಿಪ್ ಇಲ್ಲ ಅಂತೇಳಿ ಅರ್ಥ. ದೆನ್ ಮೈನಸ್ ಬಂದಾಗ -1 to -0.75 ಇದೆ, ಅವರ ನಡುವೆ ಇದೆ ಅಂತ ಹೇಳಿದಾಗ ಹೈಯರ್ ಡಿಗ್ರಿ ಆಫ್ ನೆಗೆಟಿವ್ ಕಾರಲೇಷನ್ ಬರ್ತದೆ. 0.75 to -0.5 ಇದೆ ಅಂತ ಹೇಳಿದಾಗ ಅದು ಮಾಡರೇಟ್ ಡಿಗ್ರಿ ಆಫ್ ನೆಗೆಟಿವ್ ಕಾರಲೇಷನ್ ಬರ್ತದೆ. -5 to 0 ಇದ್ದಾಗ ಲೋ ಡಿಗ್ರಿ ಆಫ್ ನೆಗೆಟಿವ್ ಕಾರಲೇಷನ್ ಅಂತ ಹೇಳಿ ಕರೀತೇವೆ. ವೆನ್ ಆರ್ ಈಕ್ವಲ್ಸ್ -1 ದೆನ್ ದೇರ್ ಇಸ್ ಎ ಪರ್ಫೆಕ್ಟ್ ನೆಗೆಟಿವ್ ಕಾರಲೇಷನ್, ಪರ್ಫೆಕ್ಟ್ ನೆಗೆಟಿವ್ ಕಾರಲೇಷನ್ ಅಂತ ಹೇಳಿ ಕರೀತೀವಿ. ಇಷ್ಟು ಕೂಡ ಕಾರ್ಲ್ ಪಿಯರ್ಸನ್ಸ್ ಕೋ ಎಫಿಷಿಯೆಂಟ್ ಆಫ್ ಕಾರಲೇಷನಲ್ಲಿ ನಾವು ಥಿಯರಿ ಪ್ಲಸ್ ಪ್ರಾಬ್ಲಮ್ಸ್ ಪ್ಲಸ್ ಪ್ರಾಬ್ಲಮ್ಗಿಂತ ಮೊದಲು ಫಾರ್ಮುಲಾಸನ್ನು ಡಿಸ್ಕಸ್ ಮಾಡಿದ್ದೇವೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.